ಕನ್ನಡ ಜಿ ಕೆ ಮಿಷನ್ಗೆ ಸ್ವಾಗತ. ಒತ್ತಡದ ಜೀವನದಲ್ಲಿ ಯಾವುದಕ್ಕೂ ಸರಿಯಾಗಿ ಸಮಯ ಸಿಗುವುದಿಲ್ಲ. ಆರೋಗ್ಯ, ಸೌಂದರ್ಯ, ಕೂದಲು ಆರೈಕೆಯನ್ನು ಕೂಡ ಸರಿಯಾಗಿ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಮ್ಮ ಆಹಾರ ಜೀವನ ಶೈಲಿಯಿಂದಾಗಿ ಕೂದಲು ಉದುರಲು ಶುರುವಾಗುತ್ತದೆ. ಕೂದಲು ಉದುರುವ ಸಮಸ್ಯೆ ತಡೆಗೆ ಮಾರುಕಟ್ಟೆಯಲ್ಲಿ ಅನೇಕ ಉತ್ಪನ್ನಗಳಿವೆ. ಅವುಗಳಲ್ಲಿ ಯಾವುದು ಸೂಕ್ತ ಎಂಬ ಆಯ್ಕೆಯೇ ಕಷ್ಟವಾಗುತ್ತದೆ. ಆದರೆ ಈಗ ನಾವು ಹೇಳುವ ವಿಧಾನ ಬಳಸಿದರೆ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಕೂದಲನ್ನು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಸಬಹುದು. ಸಾಮಾನ್ಯವಾಗಿ ಒಣಗಿದ ಚರ್ಮವನ್ನು ಮೃದುಗೊಳಿಸಲು ವ್ಯಾಸಲಿನ್ ಬಳಸುತ್ತೇವೆ. ಆದರೆ ಈ ವ್ಯಾಸಲಿನ್ನಿಂದ ಇನ್ನೊಂದು ಬಹುದೊಡ್ಡ ಪ್ರಯೋಜನವಿದೆ. ಉದ್ದನೇ ದಟ್ಟ ಕೂದಲು ಬಯಸುವವರು ಈ ಮದ್ದನ್ನು ಮಾಡಬಹುದು. ಕೂದಲ ಬುಡ ಒಣಗಿದಾಗ ಕೂದಲು ಉದುರಲು ಶುರುವಾಗುತ್ತದೆ. ಕೂದಲು ಬುಡಕ್ಕೆ ವ್ಯಾಸಲಿನ್ ಹಚ್ಚಿದಾಗ ಕೂದಲು ಮೃದುವಾಗಿ ಉದ್ದಗೆ ಬೆಳೆಯುತ್ತದೆ. 2 ಚಮಚ ವ್ಯಾಸಲಿನ್, 1 ಚಮಚ ತೆಂಗಿನ ಎಣ್ಣೆ ಹಾಗೂ 2 ವಿಟಮಿನ್ ಇ ಮಾತ್ರೆ ತೆಗೆದುಕೊಳ್ಳಿ. ಮೊದಲಿಗೆ ವ್ಯಾಸಲಿನ್ ಬಿಸಿ ಮಾಡಿ ಅದು ತಣ್ಣಗಾದ ಮೇಲೆ ಎಣ್ಣೆ ಮಾತ್ರೆ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರಾತ್ರಿ ಮಲಗುವ ಮುನ್ನ ಕೂದಲಿಗೆ ಹಚ್ಚಿ ನಂತರ ಬೆಳಿಗ್ಗೆ ಬೆಚ್ಚಗಿನ ನೀರಿನಲ್ಲಿ ಕೂದಲನ್ನು ತೊಳೆಯಿರಿ. ಇದು ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯಲು ನೆರವಾಗುತ್ತದೆ. ಹೀಗೆ ವ್ಯಾಸಲಿನ್ ಬಳಸಿದರೆ ಕೂದಲಿನ ಸಮಸ್ಯೆ ದೂರವಾಗುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋ